ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅತುಲ್ ಕಾಮತ್. ಎನಪೋಯ ವೈದ್ಯಕೀಯ ಆಸ್ಪತ್ರೆ ಹಾಗೂ ಕಾಲೇಜಿನಲ್ಲಿ ನೇತ್ರ ವಿಭಾಗದ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇತ್ತೀಚೆಗೆ ಈ ಮಾಧ್ಯಮದಲ್ಲಿ ಮಾತಾಗಿರುವ ಮಂಕಿ ಪಾಕ್ಸ್ನ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಲು ಬಯಸುತ್ತೇನೆ. ಐತಿಹಾಸಿಕವಾಗಿ ಈ ಮಂಕಿ ಪಾಕ್ಸು 1958 ಇಸ್ವಿಯಲ್ಲಿ ಆಫ್ರಿಕಾದ ಒಂದು ಕೋತಿಯಲ್ಲಿ ಕಂಡುಬಂದಿತ್ತು. ಅದೇ ನಂತರ ಪದೇ ಪದೇ ವೆಸ್ಟ್ ಆಫ್ರಿಕಾ ಮತ್ತು ಸೆಂಟ್ರಲ್ ಆಫ್ರಿಕಾದ ಒಂದು 12 ದೇಶಗಳಲ್ಲಿ ಇದು ಚಿಕ್ಕ ಪುಟ್ಟ ಔಟ್ಬ್ರೇಕ್ಗಳಲ್ಲಿ ಕಂಡುಬಂದಿತ್ತು. ಆದರೆ 2003 ಇದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಫಸ್ಟ್ ಒಂದು ಕೇಸು ಕಂಡುಬಂದಿತ್ತು. ಅದೇ ರೀತಿ 2017 ನೈಜೀರಿಯಾದಲ್ಲಿ ಒಂದು 150 ಜನರಿಗೆ ಈ ಮಂಕಿ ಪಾಕ್ಸು ಪಾಸಿಟಿವ್ ದಾಖಲವಾಗಿ ಅದು ಹೆಚ್ಚೆಂದರೆ 20-40 ವರ್ಷದ ಒಳಗಿನ ಪುರುಷರಿಗೆ ಕೇಸ್ಗಳು ಪಾಸಿಟಿವ್ ಆದವು. ಅದು ಅಲ್ಲಲ್ಲಿ ಚಿಕ್ಕ ಪುಟ್ಟ ಔಟ್ಬ್ರೇಕ್ ಆಗಿ ಇತ್ತು. ಆದರೆ ಇತ್ತೀಚೆಗೆ ಕಳೆದ 3-4 ತಿಂಗಳವರೆಗೆ ಇದು ಎಲ್ಲ ವಿಶ್ವದ ಎಲ್ಲ ದೇಶಗಳಲ್ಲಿ ಹರಡಿದೆ. ಈಗ ನೀವು ಯುನೈಟೆಡ್ ಸ್ಟೇಟ್ಸ್ ಹೋದರೆ, ಯುರೋಪಿನ ಅನೇಕ ದೇಶಗಳಲ್ಲಿ ಹೋದರೆ, ಆಸ್ಟ್ರೇಲಿಯಾದಲ್ಲಿ ಹಾಗೂ ಭಾರತದಲ್ಲಿ ಈ ಕೇಸ್ಗಳು ಈಗ ದಾಖಲಾಗಿವೆ. ಭಾರತದಲ್ಲಿ ಇತ್ತೀಚೆಗೆ ಕಳೆದ 1 ಹಿಂದೆ ಕೇರಳದಲ್ಲಿ 3-4 ಕೇಸು ಪಾಸಿಟಿವ್ ಆದಿವೆ. ಈಗ ಇದರಲ್ಲಿ ಬಂದ ಎಲ್ಲ 3-4 ಕೇಸ್ಗಳು ವಿದೇಶಿ ಪ್ರಯಾಣ ಮಾಡಿ ಭಾರತಕ್ಕೆ ಬಂದಂಥ ಕೇಸ್ಗಳು. ಈ ವ್ಯಕ್ತಿಗಳು ಪಾಸಿಟಿವ್ ಇದ್ದ ದೇಶಗಳಿಂದ ಇಲ್ಲಿ ಬಂದಿದ್ದ ಕಾರಣ ಅವರಿಗೆ ಈ ಕೇಸ್ ಬಂದಿದೆ. ಸೊ ಹಾಗಾದರೆ ಅದರ ಲಕ್ಷಣ ಏನಾಗಿರ್ಬೋದು? ಮೊದಲನೇದಾಗಿ ಆ ವ್ಯಕ್ತಿಗೆ ಜ್ವರ ಬರುವುದು. ಜ್ವರ ಎಂದರೆ ಜ್ವರ ಜೊತೆಗೆ ತಲೆನೋವು, ಮೈಕೈ ನೋವು, ತಲೆ ಸಿಡಿತ ಇದರಿಂದ ಪ್ರಾರಂಭವಾಗುವುದು. ಈ ಜ್ವರ ಜೊತೆಗೆ ಆ ವ್ಯಕ್ತಿಗೆ ರ್ಯಾಶ್ ಸ್ಟಾರ್ಟ್ ಆಗ್ತದೆ. ಅದು ರ್ಯಾಶ್ ಮೊದಲು ಮುಖದ ಮೇಲೆ ಪ್ರಾರಂಭವಾಗಿ ಕ್ರಮೇಣ ಇಡೀ ಶರೀರಕ್ಕೆ ಹರಡುತ್ತದೆ. ಈ ರ್ಯಾಶ್ಗಳು ಇಲ್ಲದ್ರೆ ಕಜ್ಜಿ ಅಂತ ನಾವು ಏನು ಹೇಳ್ತೇವೆ, ಮೊದಲಿಗೆ ಅದಕ್ಕೆ ನೋವು ಇರುತ್ತದೆ. ಆ ನೋವು ಕ್ರಮೇಣವಾಗಿ ತುರಿಕೆಗೆ ಪ್ರಾರಂಭ ಆಗ್ತದೆ. ಆ ತುರುಕೆ ಇರುವಾಗ ಆ ಮಂಕಿ ಪಾಕ್ಸ್ ಹರಡುವ ಚಾನ್ಸ್ ಜಾಸ್ತಿ ಆಗುತ್ತದೆ. ಈ ಪಾಕ್ಸ್ ಪಾಕ್ಸ್ ಇಲ್ಲದ್ರೆ ನಾವು ಏನು ಹೇಳ್ತೇವೆ, ಕಜ್ಜಿಗಳು ಸಾಧಾರಣವಾಗಿ 1-3 ನಂತರ ಜ್ವರ ಬಂದ 1-3 ನಂತರ ಈ ಕಜ್ಜಿಗಳು ಪ್ರಾರಂಭವಾಗುವುದು. ಅದೇ ರೀತಿ ಇದು ಕೈ ಮತ್ತು ಕಾಲುಗಳ ಮೇಲೆ ಇದ್ದು ಸ್ಕಾರಿಂಗ್ ಕೂಡ ಆಗುವ ಸಾಧ್ಯತೆ ಇದೆ. ಆದ ಕಾರಣ ಈ ಮಂಕಿ ಪಾಕ್ಸ್ ಆದವರಿಗೆ ಈ ಕಜ್ಜಿಗಳು ಇದ್ದರೆ ಅವರ ಶರೀರದ ಮೇಲೆ ಸ್ಕಾರಿಂಗ್ ನೋಡಬಹುದು ನಾವು. ಹಾಗಾದರೆ ಇದಕ್ಕೆ ಪರಿಹಾರ ಏನು, ಇದಕ್ಕೆ ಟ್ರೀಟ್ಮೆಂಟ್ ಏನಂತ ನಾವು ಹೇಳಿದರೆ, ಇಷ್ಟರವರೆಗೆ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟನ್ನು ನಾವು ಏನು ಹೇಳ್ತೇವೆ ಅದನ್ನು ಕೊಡುವುದು. ಆ ವ್ಯಕ್ತಿಗೆ ಏನಾದರೂ ಜ್ವರ ಅಂತ ಬಂದರೆ ಆ ಜ್ವರಕ್ಕೆ ಏನಾದರೂ ಅದು ಜ್ವರದ ಮಾತ್ರೆ ಕೊಟ್ಟು ಆ ಜ್ವರವನ್ನು ನಿಲ್ಲಿಸುವುದು, ಆ ಕಜ್ಜಿಗಳಿಗೆ ಏನಾದರೂ ಜಾಸ್ತಿ ತುರುಕಿ ಇಲ್ಲದ್ರೆ ನೋವು ಇದ್ದರೆ ಅದನ್ನು ಟ್ರೀಟ್ಮೆಂಟ್ ಮಾಡಿಕೊಡುವುದು ಈಗ ಇರುವ ಟ್ರೀಟ್ಮೆಂಟು. ಲಸಿಕೆ ಇನ್ನೂ ಬಂದಿಲ್ಲ, ಆದರೆ ಲಸಿಕೆಯ ರಿಸರ್ಚ್ ಸಂಶೋಧನೆ ಆಗ್ತಾ ಇದೆ. ಹಾಗಾಗಿ ಆದರೆ ಒಂದು ಸ್ಟಡಿ ಏನು ಹೇಳ್ತಾ ಇದೆ ಅಂದರೆ, ಸ್ಮಾಲ್ ಪಾಕ್ಸ್ ಯಾರು ತೆಗೆದಿದ್ದಾರೆ ಅವರಿಗೆ 50%ರಷ್ಟು ಸುರಕ್ಷತೆ ಇದೆ ಅಂತ ಒಂದು ರಿಸರ್ಚ್ ಸ್ಟಡಿ ಬಂದಿದೆ. ನಾವು ನಮ್ಮ ಸೈಡಿಂದ ಏನು ಮಾಡಬಹುದು? ಯಾರಾದರೂ ಒಂದು ವ್ಯಕ್ತಿ ವಿದೇಶಿ ಪ್ರಯಾಣ ಮಾಡಿ ಬಂದ ನಂತರ ಆತನಲ್ಲಿ 4-5 ದಿನಗಳ ಒಳಗೆ ಜ್ವರ ಬಂದರೆ ಅವನನ್ನು ಐಸೋಲೇಟ್ ಮಾಡಬೇಕು. ಜ್ವರದ ಒಟ್ಟಿಗೆ ಅವನಿಗೆ ಪಾಕ್ಸ್ ಇಲ್ಲದರೆ ಕಜ್ಜಿಗಳು ಪ್ರಾರಂಭವಾಗುತ್ತದೆ. ಸೊ ಆ ಟೈಮಲ್ಲಿ ಅವರನ್ನು ಒಂದು ಐಸೋಲೇಷನ್ ರೂಮಲ್ಲಿಟ್ಟು ಅವನು ಹಾಕುವ ಡ್ರೆಸ್ಗಳನ್ನು ಬೇರೆ ಸಪ್ರೇಟಾಗಿ ವಾಶ್ ಮಾಡಿ ಇಡೋದು, ನಾವು ನಮ್ಮ ಸೈಡಿಂದ ಸಾಮಾಜಿಕ ಅಂತರವನ್ನು ಇಡೋದು, ಆಗಾಗ ಕೈಕಾಲುಗಳನ್ನು ತೊಳೆಯುವುದು, ಹ್ಯಾಂಡ್ ಸ್ಯಾನಿಟೈಸರ್ ಬಳಕೆ ಮಾಡುವುದು, ಅದೇ ರೀತಿ ಮಾಸ್ಕ್ಗಳನ್ನು ಯೂಸ್ ಮಾಡಿ ನಾವು ನಮ್ಮಷ್ಟಕ್ಕೆ ಸುರಕ್ಷಿತವಾಗಿ ಇಡಬಹುದು. ನಮ್ಮ ದೇಶವು ಅದೇ ರೀತಿ ಹಲವಾರು ರೆಗ್ಯುಲೇಷನ್ಸ್ಗಳನ್ನು ಇಟ್ಟಿವೆ. ಈಗ ಎಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ನಮ್ಮ ಆರೋಗ್ಯ ಇಲಾಖೆಯು ಒಂದು ಟೀಮನ್ನು ಕಟ್ಟಿಟ್ಟು ಆ ಟೀಮ್ಗಳನ್ನು ಬಂದ ಎಲ್ಲ ಪ್ರಯಾಣಿಕರನ್ನು ಸಿಂಪ್ಟೊಮ್ಯಾಟಿಕ್ ಮತ್ತು ಎಸಿಂಪ್ಟೊಮ್ಯಾಟಿಕ್ ಅಂತ ಕ್ಯಾಟಗರೈಸ್ ಮಾಡಿ ಸಿಂಪ್ಟೊಮ್ಯಾಟಿಕ್ ವ್ಯಕ್ತಿಗಳನ್ನು ಆಯಾಯ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ದಾಖಲೆ ಮಾಡಿ ಅವರನ್ನು ಐಸೋಲೇಷನಲ್ಲಿಟ್ಟು ಅವರು ಮತ್ತೆ ಗುಣ ಆದ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಲಾಗುತ್ತದೆ. ಎಸಿಂಪ್ಟೊಮ್ಯಾಟಿಕ್ನನ್ನು 1-10 ದಿವಸಗಳ ಮಧ್ಯದಲ್ಲಿ ಇಟ್ಟು ಅಕಸ್ಮಾತ್ ಅವರಿಗೆ ಏನಾದರೂ ಸಿಂಪ್ಟಮ್ಸ್ ಬಂದರೆ ಅವರನ್ನು ದಾಖಲೆ ಮಾಡಿ ಅವರನ್ನು ಟ್ರೀಟ್ಮೆಂಟ್ ಕೊಡುವುದು, ಏನು ಟ್ರೀಟ್ಮೆಂಟ್ ಬರದಿದ್ದರೆ ಅವರನ್ನು ಎಸಿಂಪ್ಟೊಮ್ಯಾಟಿಕ್ಕಾಗಿ ಮನೆಯಲ್ಲಿಟ್ಟು ಅವರನ್ನು ಬಿಡ್ಬೋದು. ಕೊನೆಯದಾಗಿ ಈ ಮಂಕಿ ಪಾಕ್ಸ್ನಿಂದ ನಾವು ಎಚ್ಚರವಾಗಿರಬೇಕು, ಆದರೆ ಗಾಬರಿ ಆಗಬಾರದು. ಯಾಕೆಂದರೆ ಇದರ ಡೆತ್ ರೇಟು ಜಾಸ್ತಿ ಇಲ್ಲ. ವ್ಯಕ್ತಿಗೆ
ಜ್ವರ ಬಂದು ಸ್ವಲ್ಪ ಕಜ್ಜಿಗಳು ಬಂದು ಅವನು ಎಸಿಂಪ್ಟೊಮ್ಯಾಟಿಕ್ ಆಗಿ ಸರಿಯಾಗುತ್ತಾನೆ. ಆದ ಕಾರಣ ಕೋವಿಡ್ ಮಹಾಮಾರಿ ಅಂತ ಅದೊಂದು ಭಯಪಡಿಕೆ ನಮಗೆ ಈಗ ಮಾಡಲು ಏನು ಅಗತ್ಯ ಇಲ್ಲ. ಅದೇ ಕಾರಣ ನಾವು ನಮ್ಮ ಪಾಲಿಗೆ ಮಾಸ್ಕ್ಗಳನ್ನು ಬಳಸಿ ಹ್ಯಾಂಡ್ ಸ್ಯಾನಿಟೈಸೇಷನ್ ಮಾಡಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡಿದ್ದರೆ ನಾವು ಈ ಮಂಕಿ ಪಾಕ್ಸನ್ನು ಕೂಡ ನಾಶ ಮಾಡಬಹುದು. ನಮಸ್ತೆ, ಧನ್ಯವಾದಗಳು.